ಹಾಯ್ ಹಾಯ್ ಫ್ರೆಂಡ್ಸ್, ಇವತ್ತು ನವರಾತ್ರಿಯ 5ನೇ ದಿನ, ಸ್ಕಂದಮಾತಾ ದೇವಿಯ ಆರಾಧನೆ. ಈ ದಿನ ನಾವು ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣಿನ ರಸಾಯನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ದಿನ ನಾವು ಬಾಳೆಹಣ್ಣಿನಿಂದ ಮಾಡಿದ ಯಾವುದೇ ಒಂದು ಪದಾರ್ಥವನ್ನು ನೈವೇದ್ಯವನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು. ನಾನಿವತ್ತು ಬಾಳೆಹಣ್ಣಿನ ರಸಾಯನನ ಸಿಂಪಲಾಗಿ ಪ್ರಸಾದಕ್ಕೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಸಿಂಪಲ್ಲಾಗಿ ದೇವರ ನೈವೇದ್ಯಕ್ಕೆ ಯಾವ ರೀತಿ ರಸಾಯನ ಮಾಡೋದು ಅಂತ ನೋಡೋಣ. ನಾನು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಒಂದು ಚಿಕ್ಕದು ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, 3 ಬಾಳೆಹಣ್ಣನ್ನು ಈ ರೀತಿ ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಮ್ಯಾಶ್ ಆದಂಗೆ ಆದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿವಾಗ 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಬಾಳೆಹಣ್ಣು ತೊಗೊಂಡು ಜಾಸ್ತಿ ಎಲ್ಲ ಐಟಮ್ಸನ್ನು ಹಾಕ್ಕೋಬೋದು. ನಾನು 3 ಚಿಕ್ಕ ಬಾಳೆಹಣ್ಣಿಗೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸು, ನಾನು ಬಾದಾಮು ತಗೊಂಡಿಲ್ಲ, 1 ಖರ್ಜೂರ ಮತ್ತು ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಸಕ್ಕರೆ ಎರಡೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ಬೇಗನೆ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನೀಗ 1/2 ಲೋಟದಷ್ಟು ಅಂದರೆ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಇಷ್ಟನ್ನೇ ನೈವೇದ್ಯಕ್ಕಿಟ್ರೂ ಆಗುತ್ತೆ, ಹಾಲಿದ್ದರೆ ಹಾಲು ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಲನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ದೇವರ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನ ರೆಡಿಯಾಯಿತು ನೋಡಿ ಫ್ರೆಂಡ್ಸ್. ಈ ದಿನ ವಿಶೇಷವಾಗಿ ಅರ್ಪಣೆ ಮಾಡುವಂಥ ರಸಾಯನ ಆದರೂ ಕೂಡ ಇದು ಪ್ರತಿನಿತ್ಯ ಇಲ್ಲ ಏನೂ ಇಲ್ಲಪ್ಪ ಅಂದಾಗ ಬೇಗನೆ ಮಾಡಿಕೊಳ್ಳಬಹುದಾದಂಥ ಒಂದು ಸಿಂಪಲ್ ನೈವೇದ್ಯ ಅಥವಾ ಪ್ರಸಾದ ಅಂತಲೇ ಹೇಳ್ಬೋದು ಈ ಬಾಳೆಹಣ್ಣಿನ ರಸಾಯನ. ಇದು ಸರ್ವಕಾಲಕ್ಕೂ ದೇವರ ನೈವೇದ್ಯಕ್ಕೆ ಎಲ್ಲರೂ ಉಪಯೋಗಿಸುವಂಥ ಒಂದು ಬಾಳೆಹಣ್ಣಿನ ರಸಾಯನ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರಸಾಯನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.